LibreOffice Draw Nallina Basics of Working with Objects Enuva Spoken Tutorial ge nimage swagata. Ee tutorial nalli naavu object gala cut, copy, paste, handle galannu balasi object galannu resize maduvudu, object gala jodane, object gala group mattu ungroup, group nalliruva pratyeka object galannu edit maduvudu, group nalliruva object galannu move maduvudu, ityadigalannu kaliyalideve. ಇಲ್ಲಿ ನಾವು Ubuntu Linux 10.04 ಮತ್ತು LibreOffice Suite 3.3.4 ಅನ್ನು ಬಳಸುತ್ತಿದ್ದೇವೆ. ನಾವು ಈಗಾಗಲೇ ಡೆಸ್ಕ್‌ಟಾಪ್ ನಲ್ಲಿ ಸೇವ್ ಮಾಡಿರುವ ವಾಟರ್ ಸೈಕಲ್ ಎಂಬ ಫೈಲ್ ಅನ್ನು ತೆರೆಯೋಣ. ಈಗ ಚಿತ್ರಕ್ಕೆ ಇನ್ನೂ 3 ಮೋಡಗಳನ್ನು ಕಾಪಿ ಮಾಡಿ ಪೇಸ್ಟ್ ಮಾಡೋಣ. ಮೊದಲಿಗೆ ಮೋಡವನ್ನು ಸೆಲೆಕ್ಟ್ ಮಾಡಿ ನಂತರ ಕಾಂಟೆಕ್ಸ್ಟ್ ಮೆನುವಿಗಾಗಿ ರೈಟ್ ಕ್ಲಿಕ್ ಮಾಡಿ ಅಲ್ಲಿ ಕಾಪಿಯ ಮೇಲೆ ಕ್ಲಿಕ್ ಮಾಡಿ ನಂತರ ಕರ್ಸರ್ ಅನ್ನು ಪೇಜ್ ನ ಮೇಲಿಟ್ಟು ಕಾಂಟೆಕ್ಸ್ಟ್ ಮೆನುವಿಗಾಗಿ ರೈಟ್ ಕ್ಲಿಕ್ ಮಾಡಿ ನಂತರ Paste ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಒಂದೇ ಮೋಡವನ್ನು ಕಾಣಬಹುದು ಆದರೆ ನಾವು ಕಾಪಿ ಮಾಡಿ ಪೇಸ್ಟ್ ಮಾಡಿದ ಮೋಡವು ಎಲ್ಲಿದೆ ಕಾಪಿ ಮಾಡಿ ಪೇಸ್ಟ್ ಮಾಡಿದ ಮೋಡವು ಮೂಲ ಮೋಡದ ಮೇಲೆಯೇ ಪೇಸ್ಟ್ ಆಗಿದೆ ನಾವೀಗ ಮೋಡವನ್ನು ಸೆಲೆಕ್ಟ್ ಮಾಡಿ ಮೂವ್ ಮಾಡೋಣ ಈಗ ಅದೇ ತರಹದ ಮತ್ತೊಂದು ಮೋಡವನ್ನು ಮಾಡೋಣ ಮೋಡವನ್ನು ಸೆಲೆಕ್ಟ್ ಮಾಡಿ ನಂತರ ಕಾಂಟೆಕ್ಸ್ಟ್ ಮೆನುವಿಗಾಗಿ ರೈಟ್ ಕ್ಲಿಕ್ ಮಾಡಿ ನಂತರ ಕಾಪಿಯ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕಾಂಟೆಕ್ಸ್ಟ್ ಮೆನುವಿಗಾಗಿ ರೈಟ್ ಕ್ಲಿಕ್ ಮಾಡಿ ಮತ್ತು ಪೇಸ್ಟ್ ನ ಮೇಲೆ ಕ್ಲಿಕ್ ಮಾಡಿ ಈಗ ಕಾಪಿ ಮಾಡಿದ ಮೋಡವನ್ನು ಸೆಲೆಕ್ಟ್ ಮಾಡಿ ಮತ್ತು ಎಡಕ್ಕೆ ಮೂವ್ ಮಾಡಿ ನಾವು ಈ ಕೆಲಸಕ್ಕೆ ಶಾರ್ಟ್ಕಟ್ ಕೀಗಳನ್ನು ಕೂಡ ಬಳಸಬಹುದಾಗಿದೆ ಕಾಪಿ ಮಾಡಲು ಕಂಟ್ರೋಲ್ ಸಿ ಪೇಸ್ಟ್ ಮಾಡಲು ಕಂಟ್ರೋಲ್ ವಿ ಕಟ್ ಮಾಡಲು ಕಂಟ್ರೋಲ್ ಎಕ್ಸ್ ಮೊದಲಿಗೆ ಮೋಡವನ್ನು ಸೆಲೆಕ್ಟ್ ಮಾಡಿ ನಂತರ ಕಂಟ್ರೋಲ್ ಮತ್ತು ಸಿ ಕೀಗಳನ್ನು ಏಕಕಾಲದಲ್ಲಿ ಒತ್ತಿ ಈಗ ಮೋಡವು ಕಾಪಿ ಆಗಿದೆ ಪೇಸ್ಟ್ ಮಾಡಲು ಕಂಟ್ರೋಲ್ ಮತ್ತು ವಿ ಕೀಗಳನ್ನು ಏಕಕಾಲದಲ್ಲಿ ಒತ್ತಿ ಮೋಡವನ್ನು ಸೆಲೆಕ್ಟ್ ಮಾಡಿ ಮತ್ತು ನೀವು ಇಷ್ಟಪಟ್ಟ ಜಾಗಕ್ಕೆ ಮೂವ್ ಮಾಡಿ ಈ ಟ್ಯುಟೋರಿಯಲ್ ಅನ್ನು ನಿಲ್ಲಿಸಿ ಮತ್ತು ಕೆಳಗೆ ಹೇಳಿರುವ ಅಸೈನ್ಮೆಂಟ್ ಮಾಡಿ ಎರಡು ಪೇಜ್ಗಳನ್ನು ನಿಮ್ಮ ಡ್ರಾ ಫೈಲ್ನಲ್ಲಿ ಜೋಡಿಸಿ ಮೊದಲನೇ ಪೇಜ್ನಲ್ಲಿ ಎರಡು ಆಬ್ಜೆಕ್ಟ್ಗಳ ಚಿತ್ರ ಬಿಡಿಸಿ ಆ ಚಿತ್ರವನ್ನು ಮೊದಲನೇ ಪೇಜ್ನಿಂದ ಎರಡನೇ ಪೇಜ್ಗೆ ಕಾಪಿ ಮಾಡಿ ಕಾಪಿ ಮಾಡಿದ ಚಿತ್ರವು ಎಲ್ಲಿದೆ ಎಂದು ನೋಡಿ ಚಿತ್ರವನ್ನು ಕಟ್ ಮತ್ತು ಪೇಸ್ಟ್ ಮಾಡಿ ನೀವು ಕೆಲಸಕ್ಕೆ ಶಾರ್ಟ್ಕಟ್ಗಳನ್ನು ಬಳಸಬಹುದು ಕಾಪಿ ಮಾಡಿದ ಚಿತ್ರವು ಕಟ್ ಮಾಡಿದ ಪ್ರಭಾವದಿಂದ ಆಗಿದೆಯೇ ಎಂದು ಪರೀಕ್ಷಿಸಿ ನಾವೀಗ ಮೋಡದ ಗಾತ್ರವನ್ನು ಕಡಿಮೆ ಮಾಡೋಣ ಮೊದಲಿಗೆ ಸೆಲೆಕ್ಟ್ ಮಾಡಿ ಈಗ ಹ್ಯಾಂಡಲ್ಸ್ ಗಳು ಕಾಣಿಸಿಕೊಳ್ಳುತ್ತವೆ ನಂತರ ಕರ್ಸರ್ ಅನ್ನು ಕಾಣುತ್ತಿರುವ ಒಂದು ಹ್ಯಾಂಡಲ್ ನ ಮೇಲೆ ಬಾಣದ ತುದಿಯು ಕಾಣುವ ತನಕ ಇರಿಸಿ ಈಗ ಮೋಡದ ಗಾತ್ರವನ್ನು ಕಡಿಮೆ ಮಾಡಲು ಮೌಸ್ ನ ಲೆಫ್ಟ್ ಬಟನ್ ಹಿಡಿದು ಬಾಣವನ್ನು ಒಳಮುಖವಾಗಿ ಎಳೆಯಿರಿ ಗಾತ್ರವನ್ನು ಹೆಚ್ಚಿಸಲು ಬಾಣದ ಗುರುತನ್ನು ಹೊರಮುಖವಾಗಿ ಎಳೆಯಿರಿ ಬಾಣದ ಗುರುತನ್ನು ದೊಡ್ಡದಾಗಿ ಮಾಡಲು ಮೊದಲಿಗೆ ಸೆಲೆಕ್ಟ್ ಮಾಡಿ ಈಗ ಕರ್ಸರ್ ಅನ್ನು ಹ್ಯಾಂಡಲ್ ಒಂದರ ಮೇಲೆ ಮೂವ್ ಮಾಡಿ ಈಗ ಒಂದು ಚಿಕ್ಕ ಪಾರದರ್ಶಕ ಬಾಣದ ಗುರುತು ಚೌಕದೊಂದಿಗೆ ಕರ್ಸರ್ ನ ಕೆಳಗೆ ಕಾಣಸಿಗುತ್ತದೆ ಈಗ ಕೀಬೋರ್ಡ್ ನ ಶಿಫ್ಟ್ ಕೀಯನ್ನು ಒತ್ತಿ ಮೌಸ್ ನ ಎಡ ಬಟನ್ ಅನ್ನು ಹಿಡಿಯಿರಿ ಮತ್ತು ಬಾಣದ ಗುರುತಿನ ಹ್ಯಾಂಡಲ್ ಬಳಸುತ್ತಾ ಕೆಳಗೆ ಎಳೆಯಿರಿ ರೀಸೈಜ್ ಮಾಡುವ ಪ್ರಕ್ರಿಯೆಗೆ ಶಿಫ್ಟ್ ಕೀಯನ್ನು ಬಳಸಿದಲ್ಲಿ ಸುಲಭದಲ್ಲಿ ಆಗುತ್ತದೆ ಅಲ್ಲವೇ ಹ್ಯಾಂಡಲ್ಸ್ ಬಳಸಿ ಆಬ್ಜೆಕ್ಟ್ಸ್ ರೀಸೈಜ್ ಮಾಡುವ ಪ್ರಕ್ರಿಯೆಗೆ ಡೈನಾಮಿಕ್ ರೀಸೈಜ್ ಎಂದು ಹೆಸರು ಅಂದರೆ ನಾವಿಲ್ಲಿ ಯಾವುದೇ ಖಚಿತವಾದ ಮಾಪನಗಳನ್ನು ಬಳಸುತ್ತಿಲ್ಲ ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ನಾವು ಖಚಿತವಾಗಿ ರೀಸೈಜ್ ಮಾಡುವುದನ್ನು ಕಲಿಯಲಿದ್ದೇವೆ ಇದೇ ವಿಧಾನದಲ್ಲಿ ಆಯತದ ಅಗಲವನ್ನು ಹೆಚ್ಚಿಸೋಣ ಆಯತವನ್ನು ಸೆಲೆಕ್ಟ್ ಮಾಡಿ ಶಿಫ್ಟ್ ಕೀಯನ್ನು ಪ್ರೆಸ್ ಮಾಡಿ ಮತ್ತು ಮೇಲಕ್ಕೆ ಎಳೆಯಿರಿ ಡ್ರಾ ವಿಂಡೋವಿನ ಕೆಳಗಿರುವ ಸ್ಟೇಟಸ್ ಬಾರ್ ಅನ್ನು ನೋಡಿ ಗಮನಿಸಿ ನಾವು ರೀಸೈಜ್ ಮಾಡಿದಾಗ ಆಯತದ ಅಳತೆಯು ಬದಲಾಗಿದೆ ಬದಲಾದ ಸ್ಥಾನ ಮತ್ತು ಅಳತೆಯು ಸ್ಟೇಟಸ್ ಬಾರ್ನಲ್ಲಿ ಕಾಣಸಿಗುತ್ತದೆ ಈಗ ಇಲ್ಲಿ ತೋರಿಸಿರುವಂತೆ ಮೋಡಗಳನ್ನು ಮತ್ತು ಸೂರ್ಯನನ್ನು ಜೋಡಿಸೋಣ ಮೋಡಗಳನ್ನು ಗುರುತಿಸಲು ಅವುಗಳಿಗೆ ಎಡದಿಂದ 1 2 3 4 ಎಂದು ಹೆಸರಿಸೋಣ ಸಂಖ್ಯೆಗಳನ್ನು ಅಳವಡಿಸಲು ಮೋಡವನ್ನು ಸೆಲೆಕ್ಟ್ ಮಾಡಿ ಡಬಲ್ ಕ್ಲಿಕ್ ಮಾಡಿ ಮತ್ತು 1 ಅನ್ನು ಟೈಪ್ ಮಾಡಿ ಉಳಿದ ಮೋಡಗಳಿಗೂ ಸಂಖ್ಯೆಗಳನ್ನು ನಮೂದಿಸಿ ಈಗ 4ನೇ ಮೋಡವನ್ನು ಸೆಲೆಕ್ಟ್ ಮಾಡಿ ಅದನ್ನು ಸೂರ್ಯನ ಮೇಲೆ ಇಡೋಣ ಈ ಮೋಡವನ್ನು ಸೂರ್ಯನ ಹಿಂದೆ ಇರಿಸಲು ಕಾಂಟೆಕ್ಸ್ಟ್ ಮೆನುವಿಗಾಗಿ ರೈಟ್ ಕ್ಲಿಕ್ ಮಾಡಿ ಅರೇಂಜ್ ಅನ್ನು ಕ್ಲಿಕ್ ಮಾಡಿ ಮತ್ತು ಸೆಂಡ್ ಬ್ಯಾಕ್ವರ್ಡ್ ಅನ್ನು ಸೆಲೆಕ್ಟ್ ಮಾಡಿ ಈಗ
ನಾಲ್ಕನೆ ಮೋಡವು ಸೂರ್ಯನ ಹಿಂದಿದೆ ಸೆಂಡ್ ಬ್ಯಾಕ್ವರ್ಡ್ ಕೀಯು ಕಾಣುತ್ತಿರುವ ಆಬ್ಜೆಕ್ಟ್ ಅನ್ನು ಒಂದು ಹಂತ ಹಿಂಬದಿಗೆ ಸರಿಸುತ್ತದೆ ಈಗ ಮೂರನೇ ಮೋಡವನ್ನು ಸೆಲೆಕ್ಟ್ ಮಾಡಿ ಅದನ್ನು ಸೂರ್ಯನ ಮೇಲೆ ಇಡೋಣ ಕಾಂಟೆಕ್ಸ್ಟ್ ಮೆನುವಿಗಾಗಿ ರೈಟ್ ಕ್ಲಿಕ್ ಮಾಡಿ ಅರೇಂಜ್ ಅನ್ನು ಕ್ಲಿಕ್ ಮಾಡಿ ಮತ್ತು ಸೆಂಡ್ ಟು ಬ್ಯಾಕ್ ಅನ್ನು ಸೆಲೆಕ್ಟ್ ಮಾಡಿ ಈಗ ಮೂರನೇ ಮೋಡವು ಸೂರ್ಯನ ಮತ್ತು ನಾಲ್ಕನೇ ಮೋಡದ ಹಿಂದಿದೆ ಸೆಂಡ್ ಟು ಬ್ಯಾಕ್ ಕೀಯು ಆಬ್ಜೆಕ್ಟ್ ಅನ್ನು ಉಳಿದೆಲ್ಲವುದಕ್ಕಿಂತ ಹಿಂದಕ್ಕೆ ಕಳಿಸುತ್ತದೆ ಸೈಡ್ ನಲ್ಲಿ ತೋರಿಸಿರುವಂತೆ ಮೋಡಗಳ ಜೋಡಣೆ ಈಗ ಸರಳವಾಗಿದೆ ನಾಲ್ಕನೇ ಮೋಡವನ್ನು ಸೆಲೆಕ್ಟ್ ಮಾಡಿ ಕಾಂಟೆಕ್ಸ್ಟ್ ಮೆನುವಿಗಾಗಿ ರೈಟ್ ಕ್ಲಿಕ್ ಮಾಡಿ ಅರೇಂಜ್ ಅನ್ನು ಕ್ಲಿಕ್ ಮಾಡಿ ಮತ್ತು ಬ್ರಿಂಗ್ ಟು ಫ್ರಂಟ್ ಅನ್ನು ಸೆಲೆಕ್ಟ್ ಮಾಡಿ ಬ್ರಿಂಗ್ ಟು ಫ್ರಂಟ್ ಕೀಯು ಆಬ್ಜೆಕ್ಟ್ ಅನ್ನು ಎಲ್ಲದಕ್ಕಿಂತ ಮುಂದಕ್ಕೆ ತರುತ್ತದೆ ಮತ್ತು ಮೂರನೇ ಮೋಡವನ್ನು ಸೆಲೆಕ್ಟ್ ಮಾಡಿ ಕಾಂಟೆಕ್ಸ್ಟ್ ಮೆನುವಿಗಾಗಿ ರೈಟ್ ಕ್ಲಿಕ್ ಮಾಡಿ ಅರೇಂಜ್ ಅನ್ನು ಕ್ಲಿಕ್ ಮಾಡಿ ಮತ್ತು ಬ್ರಿಂಗ್ ಫಾರ್ವರ್ಡ್ ಅನ್ನು ಸೆಲೆಕ್ಟ್ ಮಾಡಿ ಬ್ರಿಂಗ್ ಫಾರ್ವರ್ಡ್ ಕೀಯು ಆಬ್ಜೆಕ್ಟ್ ಅನ್ನು ಒಂದು ಹಂತ ಮುಂದಕ್ಕೆ ತರುತ್ತದೆ ಈಗ ಎರಡನೇ ಮೋಡವನ್ನು ಸೆಲೆಕ್ಟ್ ಮಾಡಿ ಮತ್ತು ಒಂದನೇ ಮೋಡದ ಮೇಲೆ ಇಡಿ ಈಗ ಸ್ಲೈಡ್ ನಲ್ಲಿ ತೋರಿಸಿರುವಂತೆ ಮೋಡಗಳನ್ನು ಜೋಡಿಸಲಾಗಿದೆ ನಂತರ ಮೋಡಗಳ ಸಂಖ್ಯೆಯನ್ನು ಡಿಲೀಟ್ ಮಾಡೋಣ ಹಾಗೆ ಮಾಡಲು ಮೋಡವನ್ನು ಸೆಲೆಕ್ಟ್ ಮಾಡಿ ಮತ್ತು ಡಬಲ್ ಕ್ಲಿಕ್ ಮಾಡಿ ನಂತರ ಸಂಖ್ಯೆಯನ್ನು ಸೆಲೆಕ್ಟ್ ಮಾಡಿ ಕೀಬೋರ್ಡ್ ನಲ್ಲಿರುವ ಡಿಲೀಟ್ ಕೀಯನ್ನು ಒತ್ತಿ ಅಸೈನ್ಮೆಂಟ್ ಮಾಡಲು ಈ ಟ್ಯುಟೋರಿಯಲ್ ಅನ್ನು ಇಲ್ಲಿಗೆ ನಿಲ್ಲಿಸಿ ಒಂದು ವೃತ್ತ ಚೌಕ ಮತ್ತು ನಕ್ಷತ್ರವನ್ನು ಬಿಡಿಸಿ ಈ ಕೆಳಗೆ ತೋರಿಸಿರುವಂತೆ ಜೋಡಿಸಿ ಅರೇಂಜ್ ಮೆನುವಿನಲ್ಲಿರುವ ಎಲ್ಲಾ ಆಯ್ಕೆಗಳನ್ನು ಪ್ರತಿಯೊಂದು ಚಿತ್ರದ ಮೇಲೆ ಪ್ರಯೋಗಿಸಿ ಪ್ರತಿಯೊಂದು ವಿಕಲ್ಪದಲ್ಲೂ ಚಿತ್ರದ ಸ್ಥಾನವು ಬದಲಾಗುವುದನ್ನು ಗಮನಿಸಿ ಈಗ ಸ್ಲೈಡ್ ನಲ್ಲಿ ತೋರಿಸಿರುವಂತೆ ಚಿತ್ರಗಳನ್ನು ಜೋಡಿಸಿ ಮತ್ತು ಹಿಂದೆ ಮುಂದೆ ಮಾಡಲು ಬ್ರಿಂಗ್ ಟು ಫ್ರಂಟ್ ಮತ್ತು ಸೆಂಡ್ ಟು ಬ್ಯಾಕ್ ಆಯ್ಕೆಗಳನ್ನು ಬಳಸಿ ನಂತರ ಸ್ಲೈಡ್ ನಲ್ಲಿ ತೋರಿಸಿರುವಂತೆ ವಾಟರ್ ಸರ್ಕಲ್ ರೇಖಾಚಿತ್ರಕ್ಕೆ ಮರಗಳನ್ನು ಜೋಡಿಸೋಣ ನಾವು ಮರದ ಚಿತ್ರವನ್ನು ಬ್ಲಾಕ್ ಆರೋ ಮತ್ತು ಎಕ್ಸ್ಪ್ಲೋಷನ್ ಗಳನ್ನು ಬಳಸಿ ಚಿತ್ರಿಸಬಹುದು ಇನ್ಸರ್ಟ್ ಅನ್ನು ಕ್ಲಿಕ್ ಮಾಡಿ ಅನಂತರ ಸ್ಲೈಡ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಈ ಸ್ಲೈಡ್ ಗೆ ಒಂದು ಹೊಸ ಡ್ರಾ ಪೇಜ್ ಅನ್ನು ಜೋಡಿಸೋಣ ಇದು ನಮ್ಮ ಫೈಲ್ ಗೆ ಒಂದು ಹೊಸ ಪೇಜ್ ಅನ್ನು ಜೋಡಿಸುತ್ತದೆ ಮರದ ಬುಡವನ್ನು ಚಿತ್ರಿಸಲು ಡ್ರಾಯಿಂಗ್ ಟೂಲ್ ಬಾರ್ ನಲ್ಲಿರುವ ಬ್ಲಾಕ್ ಆರೋಸ್ ಅನ್ನು ಸೆಲೆಕ್ಟ್ ಮಾಡಿ ಲಭ್ಯವಿರುವ ಆಕಾರಗಳಿಗಾಗಿ ಸಣ್ಣ ಕಪ್ಪು ತ್ರಿಕೋನದ ಮೇಲೆ ಕ್ಲಿಕ್ ಮಾಡಿ ಮತ್ತು ಸ್ಪ್ಲಿಟ್ ಆರೋ ಅನ್ನು ಸೆಲೆಕ್ಟ್ ಮಾಡಿ ಕರ್ಸರ್ ಅನ್ನು ಪೇಜ್ ನ ಮೇಲಿಡಿ ಮೌಸ್ ನ ಎಡ ಬಟನ್ ಒತ್ತಿ ಹಿಡಿದು ಕೆಳಮುಖವಾಗಿ ಮತ್ತು ಹೊರಮುಖವಾಗಿ ಎಳೆಯಿರಿ ನೀವೀಗ ಎರಡು ರೆಂಬೆಗಳಿರುವ ಮರದ ಬುಡದ ಚಿತ್ರ ಬಿಡಿಸಿರುವಿರಿ ಈಗ ರೆಂಬೆಗಳಿಗೆ ಎಲೆಗಳನ್ನು ಸೇರಿಸೋಣ ಡ್ರಾಯಿಂಗ್ ಟೂಲ್ ಬಾರ್ ನಲ್ಲಿರುವ ನಕ್ಷತ್ರಗಳನ್ನು ಸೆಲೆಕ್ಟ್ ಮಾಡಿ ನಂತರ ಸಣ್ಣ ಕಪ್ಪು ತ್ರಿಕೋನದ ಮೇಲೆ ಕ್ಲಿಕ್ ಮಾಡಿ ಮತ್ತು ಎಕ್ಸ್ಪ್ಲೋಷನ್ ಅನ್ನು ಸೆಲೆಕ್ಟ್ ಮಾಡಿ ಈಗ ಡ್ರಾ ಪೇಜ್ ಗೆ ಬನ್ನಿ ಕರ್ಸರ್ ಅನ್ನು ಎಡರೆಂಬೆಯ ಮೇಲಿಟ್ಟು ಆಕಾರ ನೀಡಲು ಮೌಸ್ ನ ಎಡ ಬಟನ್ ಹಿಡಿದು ಎಡಮುಖವಾಗಿ ಎಳೆಯಿರಿ ನಾವೀಗ ಮರಕ್ಕೆ ಎಲೆಗಳನ್ನು ಜೋಡಿಸಿದ್ದೇವೆ ನಾವು ಈಗ ಮಾಡಿದ ಆಕಾರವನ್ನು ಮರದ ಬಲರೆಂಬೆಗೂ ಕೂಡ ಕಾಪಿ ಮಾಡಬೇಕಾಗಿದೆ ಆಕಾರವನ್ನು ಸೆಲೆಕ್ಟ್ ಮಾಡಿ ಕೀಬೋರ್ಡ್ ನಲ್ಲಿ ಕಾಪಿ ಮಾಡಲು ಕಂಟ್ರೋಲ್ ಸಿ ಪ್ರೆಸ್ ಮಾಡಿ ನಂತರ ಪೇಸ್ಟ್ ಮಾಡಲು ಕಂಟ್ರೋಲ್ ವಿ ಪ್ರೆಸ್ ಮಾಡಿ ಈಗ ಆಕಾರವನ್ನು ಮರದ ಬಲರೆಂಬೆಗೆ ಮೂವ್ ಮಾಡಿ ನಾವೀಗ ಮರದ ಚಿತ್ರವನ್ನು ಬಿಡಿಸಿದ್ದೇವೆ ಮರವನ್ನು ಸೆಲೆಕ್ಟ್ ಮಾಡಿ ಅದನ್ನು ಕೆಳಭಾಗಕ್ಕೆ ಕೊಂಡೊಯ್ಯೋಣ ಕೇವಲ ಮರದ ಬುಡವು ಮಾತ್ರ ಮೂವ್ ಆಗುತ್ತಿದೆ ಎಲೆಗಳು ಆಗುತ್ತಿಲ್ಲ ಇಲ್ಲಿ ಮರದ ಬುಡ ಮತ್ತು ಎಲೆಗಳು ಭಿನ್ನ ಭಿನ್ನ ಆಕಾರಗಳಾಗಿವೆ ಮರದ ಬುಡವನ್ನು ಹಿಂದೆ ಇದ್ದ ಸ್ಥಾನಕ್ಕೆ ಕೊಂಡೊಯ್ಯೋಣ ನಾವೀಗ ಮರದ ಬುಡ ಮತ್ತು ಎಲೆಗಳ ಒಂದೊಂದೇ ಘಟಕವನ್ನು ಒಂದು ಗುಂಪನ್ನಾಗಿ ಮಾಡುವುದನ್ನು ಕಲಿಯೋಣ ಗುಂಪಿನಲ್ಲಿ ಮಾಡಿದ ಬದಲಾವಣೆಯು ಆ ಗುಂಪಿನಲ್ಲಿರುವ ಎಲ್ಲಾ ವಸ್ತುಗಳಲ್ಲೂ ಕೂಡ ಬದಲಾವಣೆಯನ್ನು ತರುತ್ತದೆ ಮೊದಲಿಗೆ ಪೇಜ್ ನ ಮೇಲೆ ಕ್ಲಿಕ್ ಮಾಡಿ ಈಗ ಯಾವುದೇ ವಸ್ತುಗಳು ಆಯ್ಕೆಯಾಗಿಲ್ಲ ನಂತರ ಡ್ರಾಯಿಂಗ್ ಟೂಲ್ ಬಾರ್ ನಿಂದ ಸೆಲೆಕ್ಟ್ ಅನ್ನು ಕ್ಲಿಕ್ ಮಾಡಿ ಕರ್ಸರ್ ಅನ್ನು ಪೇಜ್ ಗೆ ಮೂವ್ ಮಾಡಿ ಮತ್ತು ಕ್ಲಿಕ್ ಮಾಡಿ ಈಗ ಮೌಸ್ ನ ಎಡ ಬಟನ್ ಒತ್ತಿ ಚಿತ್ರದಲ್ಲಿರುವ ಎಲ್ಲಾ ವಸ್ತುಗಳು ಸೆಲೆಕ್ಟ್ ಆಗುವ ಹಾಗೆ ಎಳೆಯಿರಿ ಚುಕ್ಕೆಗಳುಳ್ಳ ಆಯತಾಕಾರವು ನಿಮಗೆ ಕಾಣುತ್ತದೆ ಆಯತದಲ್ಲಿರುವ ಎಲ್ಲಾ ಮರದ ಅವಯವಗಳು ಸೆಲೆಕ್ಟ್ ಆಗಿವೆ ಎಂದು ಖಚಿತಪಡಿಸಿಕೊಳ್ಳಿ ಅಲ್ಲದೆ ನೀವು ಶಿಫ್ಟ್ ಕೀಯನ್ನು ಹಿಡಿದು ಕ್ಲಿಕ್ ಮಾಡುವುದರ ಮೂಲಕ ಎರಡಕ್ಕಿಂತ ಹೆಚ್ಚು ವಸ್ತುಗಳನ್ನು ಸೆಲೆಕ್ಟ್ ಮಾಡಬಹುದು ಕಾಂಟೆಕ್ಸ್ಟ್ ಮೆನುವಿಗಾಗಿ ರೈಟ್ ಕ್ಲಿಕ್ ಮಾಡಿ ಮತ್ತು ಗ್ರೂಪ್ ಅನ್ನು ಸೆಲೆಕ್ಟ್ ಮಾಡಿ ಈಗ ಮರದ ಯಾವುದೇ ಅವಯವದ ಮೇಲೆ ಕ್ಲಿಕ್ ಮಾಡಿ ಅವುಗಳು ಒಂದೇ ಗಣವಾಗಿರುವುದರಿಂದ ಹ್ಯಾಂಡಲ್ಸ್ ಗಳು ಕಾಣುತ್ತಿವೆ ಈ ವಸ್ತುಗಳೆಲ್ಲ ಈಗ ಒಂದೇ ಘಟಕವಾಗಿ ಮಾರ್ಪಟ್ಟಿವೆ ಅವುಗಳನ್ನು ಪ್ರತ್ಯೇಕ ವಸ್ತುಗಳನ್ನಾಗಿ ಮಾಡಲು ಮರವನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಮತ್ತು ಅನ್ಗ್ರೂಪ್ ಅನ್ನು ಸೆಲೆಕ್ಟ್ ಮಾಡಿ ಈಗ ಚಿತ್ರಗಳು ಅನ್ಗ್ರೂಪ್ ಆಗಿವೆ ಮತ್ತು ಪ್ರತ್ಯೇಕ ಘಟಕಗಳಾಗಿವೆ ಈಗ ಮತ್ತೆ ಅವುಗಳನ್ನು ಗ್ರೂಪ್ ಮಾಡೋಣ
Shift key ಅನ್ನು press ಮಾಡಿ ಮತ್ತು ಒಂದೊಂದಾಗಿ ಎಲ್ಲಾ ಚಿತ್ರಗಳನ್ನು select ಮಾಡಿ. Right click ಮಾಡಿ ಮತ್ತು group ಅನ್ನು select ಮಾಡಿ. ಈಗ ನಮ್ಮ ಮುಖ್ಯವಾದ drawing page ಆದ ಮೊದಲನೇ ಪುಟಕ್ಕೆ ಈ ಮರವನ್ನು copy ಮಾಡೋಣ. Copy ಮಾಡಲು Ctrl ಮತ್ತು C ಅನ್ನು ಒತ್ತಿ ಮತ್ತು ಮೊದಲನೇ page ಮೇಲೆ click ಮಾಡಿ. Paste ಮಾಡಲು Ctrl ಮತ್ತು V ಅನ್ನು ಒತ್ತಿ. ಈಗ group ನಲ್ಲಿರುವ ಒಂದು ಪ್ರತ್ಯೇಕ ಚಿತ್ರವನ್ನು edit ಮಾಡಬೇಕೆಂದುಕೊಳ್ಳಿ. ಏನು ಮಾಡುವುದು? ಚಿತ್ರಗಳನ್ನು ungroup ಮತ್ತು regroup ಮಾಡದೆ edit ಮಾಡುವ ಒಂದು ಸುಲಭವಾದ ಕ್ರಿಯೆಯನ್ನು ತೋರಿಸುತ್ತೇನೆ. Group ಅನ್ನು select ಮಾಡಿ ಮತ್ತು context menuಗಾಗಿ right click ಮಾಡಿ. Enter group ಅನ್ನು select ಮಾಡಿ. ಗಮನಿಸಿ, ನಾವು select ಮಾಡಿದ ಚಿತ್ರವನ್ನು ಬಿಟ್ಟು ಉಳಿದೆಲ್ಲಾ ಚಿತ್ರಗಳು ನಿಷ್ಕ್ರಿಯವಾಗಿವೆ. ಈಗ ಈ group ನಲ್ಲಿರುವ ಪ್ರತ್ಯೇಕ ಚಿತ್ರವನ್ನು edit ಮಾಡಬಹುದಾಗಿದೆ. ಉದಾಹರಣೆಗೆ ಮರದ ಬಲಭಾಗದ ಎಲೆಗಳನ್ನು select ಮಾಡಿ ಅದರ ಗಾತ್ರವನ್ನು ಚಿಕ್ಕದಾಗಿಸೋಣ. ಮುಂದಿನ ಪ್ರಕ್ರಿಯೆಗಾಗಿ Ctrl Z press ಮಾಡಿ undo ಮಾಡೋಣ. ನಾವೀಗ ಈ ವಾಟರ್ ಸೈಕಲ್ ಚಿತ್ರಕ್ಕೆ ಅಳವಡಿಸಲು ಬೇಕಾಗುವ ಗಾತ್ರಕ್ಕೆ ಈ ಮರದ ಗಾತ್ರವನ್ನು ಕುಗ್ಗಿಸಬೇಕಾಗಿದೆ. ನಾವೀಗ ಗ್ರೂಪ್ ನ ಎಡಿಟ್ ಮೋಡ್ ನಿಂದ ಹೊರಬರಬೇಕಾಗಿದೆ. ಗ್ರೂಪ್ ನಿಂದ ಹೊರಬರಲು ಕರ್ಸರ್ ಅನ್ನು ಪೇಜ್ ನ ಮೇಲಿಟ್ಟು ರೈಟ್ ಕ್ಲಿಕ್ ಮಾಡಿ ಮತ್ತು ಎಕ್ಸಿಟ್ ಗ್ರೂಪ್ ಅನ್ನು ಸೆಲೆಕ್ಟ್ ಮಾಡಿ. ನಾವೀಗ ಗ್ರೂಪ್ ನ ಎಡಿಟ್ ಮೋಡ್ ನಿಂದ ಹೊರಬಂದಿದ್ದೇವೆ. ಮರವನ್ನು ಸೆಲೆಕ್ಟ್ ಮಾಡಿ ಮತ್ತು ಕರ್ಸರ್ ಅನ್ನು ಕೆಳಗಿನ ಬಲ ಹ್ಯಾಂಡಲ್ ಕಡೆಗೆ ಮೂವ್ ಮಾಡಿ. ಕರ್ಸರ್ ರಿಸೈಜ್ ಆರೋ ಆಗಿ ಬದಲಾಗುತ್ತದೆ. ಆರೋವನ್ನು ಒಳಮುಖವಾಗಿ ಎಳೆಯಿರಿ. ನಾವೀಗ ಮರದ ಗಾತ್ರವನ್ನು ಕುಗ್ಗಿಸಿದ್ದೇವೆ. ಈ ಚಿತ್ರಕ್ಕೆ ಇನ್ನೂ ಮೂರು ಮರದ ಚಿತ್ರಗಳನ್ನು ಜೋಡಿಸೋಣ. ಮರವನ್ನು ಸೆಲೆಕ್ಟ್ ಮಾಡಿ ಕಾಪಿ ಮಾಡಲು ಕಂಟ್ರೋಲ್ ಮತ್ತು ಸಿ ಅನ್ನು ಪ್ರೆಸ್ ಮಾಡಿ ಹಾಗೂ ಪೇಸ್ಟ್ ಮಾಡಲು ಕಂಟ್ರೋಲ್ ಮತ್ತು ವಿ ಅನ್ನು ಮೂರು ಬಾರಿ ಪ್ರೆಸ್ ಮಾಡಿ. ಇದರಿಂದ ಮರದ ಮೂರು ಪ್ರತಿಕೃತಿಗಳು ಸಿಗುತ್ತದೆ. ನಾವೀಗ ಅವುಗಳನ್ನು ಬೇಕಾದ ಜಾಗಕ್ಕೆ ಕೊಂಡೊಯ್ಯೋಣ. ಈ ಕ್ರಿಯೆಗಳನ್ನು ಮರಗಳಿಗೂ ಅನ್ವರ್ತಿಸೋಣ. ನೆನಪಿರಲಿ, ಒಂದೊಂದು ಮರವು ಕೂಡ ಮೂರು ಪ್ರತ್ಯೇಕ ಚಿತ್ರಗಳಿಂದ ಆಗಿದೆ. ಪ್ರತಿಯೊಂದು ಮರವು ಒಂದೊಂದು ಗ್ರೂಪ್ ಆಗಿದೆ. ನಾವೀಗ ಚಿತ್ರಗಳಿಂದ ಕೂಡಿದ ಗ್ರೂಪ್ಗಳನ್ನು ಮಾಡಿದ್ದೇವೆ. ನಾವೀಗ ಚಿತ್ರದಲ್ಲಿ ನೀರನ್ನು ಬಿಡಿಸೋಣ. ನೀರಿನ ಪರಿಣಾಮ ನೀಡಲು ಚಿತ್ರದಲ್ಲಿನ ಆಯತಕ್ಕೆ ಒಂದು ತ್ರಿಕೋಣವನ್ನು ಹಾಗೂ ಅದಕ್ಕೊಂದು ಕರ್ವ್ ಅನ್ನು ಜೋಡಿಸಬೇಕು. ತ್ರಿಕೋಣವನ್ನು ಬಿಡಿಸಲು ಡ್ರಾಯಿಂಗ್ ಟೂಲ್ ಬಾರ್ ನಿಂದ ಬೇಸಿಕ್ ಶೇಪ್ಸ್ ಅನ್ನು ಸೆಲೆಕ್ಟ್ ಮಾಡಿ ಚಿಕ್ಕ ಕಪ್ಪು ತ್ರಿಕೋಣದ ಮೇಲೆ ಕ್ಲಿಕ್ ಮಾಡಿ ಮತ್ತು ರೈಟ್ ಟ್ರಯಾಂಗಲ್ ಅನ್ನು ಸೆಲೆಕ್ಟ್ ಮಾಡಿ ಅದನ್ನು ಬಿಡಿಸಿ ಮತ್ತು ಆಯತದ ಪಕ್ಕದಲ್ಲಿ ಜೋಡಿಸಿ. ನೀರಿನ ಪರಿಣಾಮವನ್ನು ಚಿತ್ರಿಸಲು ತಿರುವುಗಳಿಂದ ಕೂಡಿರುವ ಕರ್ವ್ ಅನ್ನು ಬಿಡಿಸಿ. ಡ್ರಾಯಿಂಗ್ ಟೂಲ್ ಬಾರ್ ನಿಂದ ಕರ್ವ್ ಸೆಲೆಕ್ಟ್ ಮಾಡಿ ಈಗ ಫ್ರೀ ಫಾರ್ಮ್ ಲೈನ್ ಫೀಲ್ಡ್ ಅನ್ನು ಕ್ಲಿಕ್ ಮಾಡಿ. ನಂತರ ಕರ್ಸರ್ ಅನ್ನು ಆಯತದ ಮೇಲಿಟ್ಟು ಮೌಸ್ನ ಎಡಬಟನ್ ಹಿಡಿದು ಕೆಳಮುಖವಾಗಿ ಎಳೆಯಿರಿ. ಹರಿಯುವ ನೀರಿನ ಹಾಗೆ ಕಾಣಲು ಅದಕ್ಕೆ ನಾವೀಗ ಕರ್ವ್ ಅನ್ನು ಜೋಡಿಸೋಣ. ತ್ರಿಕೋಣ ಮತ್ತು ಕರ್ವ್ಗಳಿಂದ ನೀರಿನ ಚಿತ್ರಣ ಬಂದಿದೆ. ಎಲ್ಲವನ್ನು ಕೂಡಿಸಿ ಒಂದೇ ಚಿತ್ರವನ್ನಾಗಿ ಗ್ರೂಪ್ ಮಾಡೋಣ. ಡ್ರಾಯಿಂಗ್ ಟೂಲ್ ಬಾರ್ ನಲ್ಲಿ ಸೆಲೆಕ್ಟ್ ಅನ್ನು ಕ್ಲಿಕ್ ಮಾಡಿ ಈಗ ಕರ್ಸರ್ ಅನ್ನು ಪೇಜ್ ನ ಮೇಲಿಟ್ಟು ಎಡ ಮೌಸ್ ಬಟನ್ ಅನ್ನು ಒತ್ತಿಡಿದು ತ್ರಿಕೋಣ ಮತ್ತು ಕರ್ವ್ಗಳನ್ನು ಸೇರಿಸಿಕೊಳ್ಳಿ. ರೈಟ್ ಕ್ಲಿಕ್ ಮಾಡಿ ಮತ್ತು ಗ್ರೂಪ್ ಅನ್ನು ಸೆಲೆಕ್ಟ್ ಮಾಡಿ. ನಾವೀಗ ವಾಟರ್ ಸೈಕಲ್ ನ ಮೂಲಭೂತ ರೂಪರೇಖೆಯನ್ನು ತಯಾರಿಸಿದ್ದೇವೆ. ನಿಮಗಿಲ್ಲಿ ಅಭ್ಯಾಸವಿದೆ. ನೀವೇ ಸ್ವಂತವಾಗಿ ಈ ಚಿತ್ರವನ್ನು ತಯಾರಿಸಿ. ಇಲ್ಲಿಗೆ ಚಿತ್ರ ಬಿಡಿಸುವ ಈ ಟ್ಯುಟೋರಿಯಲ್ ಮುಗಿಯಿತು. ಈ ಟ್ಯುಟೋರಿಯಲ್ ನಲ್ಲಿ ನೀವು ಚಿತ್ರ ಬಿಡಿಸುವ ಮೂಲಭೂತ ಅಂಶಗಳನ್ನು ಕಲಿತಿದ್ದೀರಿ. ನೀವು ಚಿತ್ರಗಳನ್ನು ಕಟ್, ಕಾಪಿ ಮತ್ತು ಪೇಸ್ಟ್ ಮಾಡುವುದು, ಹ್ಯಾಂಡಲ್ಸ್ ಬಳಸಿ ಚಿತ್ರಗಳನ್ನು ರಿಸೈಜ್ ಮಾಡುವುದು, ಚಿತ್ರಗಳ ಜೋಡಣೆ, ಚಿತ್ರಗಳ ಗ್ರೂಪ್ ಮತ್ತು ಅನ್ಗ್ರೂಪ್, ಗ್ರೂಪ್ ನಲ್ಲಿರುವ ಪ್ರತ್ಯೇಕ ಚಿತ್ರಗಳ ಎಡಿಟ್, ಗ್ರೂಪ್ ನಲ್ಲಿರುವ ಆಬ್ಜೆಕ್ಟ್ ಗಳನ್ನು ಮೂವ್ ಮಾಡುವುದು ಇತ್ಯಾದಿಗಳನ್ನು ಕಲಿತಿದ್ದೀರಿ. ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುವ ವಿಡಿಯೋವನ್ನು ನೋಡಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ನ ಸಾರಾಂಶವನ್ನು ತಿಳಿಸುತ್ತದೆ. ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ ವಿಡ್ತ್ ಇಲ್ಲದಿದ್ದಲ್ಲಿ ಇದನ್ನು ಡೌನ್ಲೋಡ್ ಮಾಡಿ ನೋಡಿ. ಸ್ಪೋಕನ್ ಟ್ಯುಟೋರಿಯಲ್ ಗಣವು ಈ ಪಾಠವನ್ನಾಧಾರಿಸಿ ಕಾರ್ಯಶಾಲೆಯನ್ನು ನಡೆಸುತ್ತದೆ. ಯಾರು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನು ನೀಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ contact@spoken-tutorial.org ಎಂಬ ಇಮೇಲ್ಗೆ ಸಂಪರ್ಕಿಸಿ. ಈ ಪಾಠವು ಟಾಕ್ ಟು ಅ ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ. ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ICT MHRD ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿರುವ ಲಿಂಕ್ ನಲ್ಲಿ ಲಭ್ಯವಿದೆ. ಈ ಪಾಠದ ಅನುವಾದಕ ಶೃಂಗೇರಿಯಿಂದ ದಯಾನಂದ ಮತ್ತು ಪ್ರವಾಚಕ ಐಐಟಿಯಿಂದ ವಾಸುದೇವ. ಸಹಯೋಗಕ್ಕಾಗಿ ಧನ್ಯವಾದಗಳು.